ಕೊನೆಗೂ ಗೋಕಾಕ್ ಸಾಹುಕಾರ್ಗೆ ಅತೃಷ್ಟ ಖುಲಾಯಿಸ್ತಾ ಅನ್ನೋ ಚರ್ಚೆ ಪ್ರಾರಂಭವಾಗಿದೆ. ಇಲೆಕ್ಷನ್ ಕ್ಯಾಬಿನೆಟ್ನಲ್ಲಿ ರಮೇಶ್ ಜಾರಕಿಹೊಳಿಗೆ ಸ್ಥಾನ ಫಿಕ್ಸ್ ಅನ್ನೋ ಮಾಹಿತಿ ಸಿಕ್ಕಿದೆ. ಲಾಬಿ ಮನವೊಲಿಕೆ ಸಿಡಿ ವನವಾಸದ ಬಳಿಕ ಮತ್ತೆ ಮಂತ್ರಿಗಿರಿ ಸಚಿವ ಸ್ಥಾನ ಪಡೆಯುವಲ್ಲಿ ರಮೇಶ್ ಒಂದು ಹಂತದಲ್ಲಿ ಸಕ್ಸಸ್ ಆದಂತಿದೆ. ಏಪ್ರಿಲ್ನಲ್ಲಿ ನಡೆಯಲಿರೋ ರಾಜ್ಯ ಸಂಪುಟ ಪುನಾರಚನೆ ರಮೇಶ್ ಕ್ಯಾಬಿನೆಟ್ ರೀಎಂಟ್ರಿಗೆ ಬಾಗಿಲನ್ನ ತೆರೆಯುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇನ್ನು ರಮೇಶ್ ಕ್ಯಾಬಿನೆಟ್ ಸೇರ್ಪಡೆ ಬಗ್ಗೆ ಬಾಲಚಂದ್ರ ಮಾಹಿತಿ ನೀಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ರಮೇಶ್ ಸಂಪುಟ ಸೇರ್ಪಡೆಯ ಮಾಹಿತಿ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ ಜಾಯಿನ್ ಆಗಿದ್ದಾರೆ. ಮಧುಸೂದನ, ಡೆಲ್ಲಿ ಟ್ರಿಪ್ ಆಯಿತು, ಲಾಬಿ ಆಯಿತು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ಆಯಿತು, ವರಿಷ್ಠರನ್ನ ಮನವಿ ಮಾಡಿಕೊಂಡಿದ್ದಾಯಿತು, ಸತತ ಪ್ರಯತ್ನ ಯಾವುದು ಕೂಡ ಫಲ ನೀಡಿರಲಿಲ್ಲ, ಆದರೆ ಇದೀಗ ಫಲ ನೀಡುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ರಮೇಶ್ ಜಾರಕಿಹೊಳಿ ಸಂಪುಟ ರೀಎಂಟ್ರಿ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ 2023 ರಲ್ಲಿ ಎದುರಾಗೋ ಅಂತ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಎಲೆಕ್ಷನ್ ಕ್ಯಾಬಿನೆಟ್ ರಾಜ್ಯದಲ್ಲಿ ರಚನೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಗೋಕಾಕ್ನ ಸಾಹುಕಾರ್ ನೇರವಾಗಿ ಕ್ಯಾಬಿನೆಟ್ ಸೇರ್ಪಡೆ ಆಗಲೇಬೇಕು ಅನ್ನೋ ಒನ್ ಲೈನ್ ನಿರ್ಧಾರವನ್ನ ಈಗ ಹೈಕಮಾಂಡ್ ನಾಯಕರು ಮಾಡಿದಂತೆ ಇದೆ. ಇದಕ್ಕೆ ಸ್ಪಷ್ಟೀಕರಣವನ್ನ ರಮೇಶ್ ಜಾರಕಿಹೊಳಿ ಸಹೋದರ, ಕೆಎಂಎಫ್ನ ಅಧ್ಯಕ್ಷ, ಅರಬಾವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಒನ್ ಲೈನ್ ಅಲ್ಲಿ ಹೇಳಿದ್ದಾರೆ. ಯುಗಾದಿ ಆದ ಬಳಿಕ ಖಂಡಿತವಾಗ್ಲೂ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಸಚಿವ ಸಂಪುಟ ಪುನರ್ರಚನೆ ಆದಾಗ ರಮೇಶ್ ಸಾಹುಕಾರ್ ನೇರವಾಗಿ ಕ್ಯಾಬಿನೆಟ್ ಜಾಯಿನ್ ಆಗ್ತಾರ್ರಿ, ರೀಎಂಟ್ರಿ ಕೊಡ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಹೈಕಮಾಂಡ್ ನಾಯಕರು ನೇರವಾಗಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ಯುಗಾದಿ ಬಳಿಕ ಸಿಹಿ ಸುದ್ದಿಯನ್ನ ನೀಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅರೆ, ರಮೇಶ್ ಜಾರಕಿಹೊಳಿ ವಿರುದ್ಧ ಆರೋಪ ಕೇಳಿ ಬಂದಿತ್ತಲ್ಲಪ್ಪ, ಆರೋಪ ಹಾಗಾದ್ರೆ ಎಲ್ಲ ಖುಲಾಸೆ ಆಗೋಯ್ತಾ ಅಂತ ಒಂದು ಪ್ರಶ್ನೆ ಹುಟ್ಕೋಬಹುದು ಎಲ್ಲರ ಮನಸ್ಸಿನಲ್ಲೂ. ನೇರವಾಗಿ ಹೇಳೋದಾದ್ರೆ ಈಗ ಆಲ್ಮೋಸ್ಟ್ ಆಲ್ ಶೇಕಡ 90% ಅವರ ವಿರುದ್ಧ ಕೇಳಿ ಬಂದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವಾದಗಳು ದೂರ ಆಗಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಕ್ಯಾಬಿನೆಟ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ನೀವೀಗಾಗಲೇ ಉಲ್ಲೇಖ ಮಾಡಿರೋ ಥರ ಒಂದು ಕಡೆ ಸಂಘ ಪರಿವಾರದ ನಾಯಕರು, ಮತ್ತೊಂದು ಕಡೆ ರಾಜ್ಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಜೊತೆಗೆ ಹೈಕಮಾಂಡ್ ನಾಯಕರು, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಎಲ್ಲ ಚಾನೆಲ್ಗಳಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ತಮ್ಮದೇ ಆದಂತಹ ರೀತಿಯಲ್ಲಿ ಆಪರೇಟ್ನ ಮಾಡ್ತಾ ಇದ್ರು. ಸ್ಮಿತಾ, ಇದರ ಮುಂದುವರೆದ ಭಾಗವಾಗಿ ಈಗ ಎಲೆಕ್ಷನ್ ಕ್ಯಾಬಿನೆಟ್ ರಚನೆ ಆಗೋ ಅಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲೇಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತಷ್ಟು ಮತಗಳ ಕ್ರೋಢೀಕರಣ ಆಗಬೇಕು. ಇರೋ ಅಂತ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಬೇಕು. 2018 ರಲ್ಲಿ ಆದಂತ ಒಂದಷ್ಟು ಹಿನ್ನಡೆಯನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರ ಎಂಟ್ರಿ ಕ್ಯಾಬಿನೆಟ್ಗೆ ಅನಿವಾರ್ಯ ಅನ್ನೋ ಲೆಕ್ಕಾಚಾರವನ್ನ ಅಳೆದು ತೂಗಿ ಹೈಕಮಾಂಡ್ ನಾಯಕರು ಮಾಡಿರುವಂತಹ ಹಿನ್ನೆಲೆಯಲ್ಲಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಅತ್ಯಂತ ಬೇಗ ವೇಗವಾಗಿ ಶೀಘ್ರದಲ್ಲೇ ರಾಜ್ಯದಲ್ಲಿ ಏನು ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 1 ತಾರೀಕು ರಾಜ್ಯಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲೇ ರಮೇಶ್ ಜಾರಕಿಹೊಳಿ ಅವರ ಹೆಸರಿನ ಮುಂದೆ ಕ್ಲಿಯರ್ ಪಿಕ್ಚರ್ ಇರುತ್ತೆ, ಅವ್ರ ಕ್ಯಾಬಿನೆಟ್ ಸೇರ್ಪಡೆ ಆಗ್ತಾರೆ ಅನ್ನೋದು ಬಹುತೇಕ ನಿಶ್ಚಿತ ಅಂತ ಹೇಳಬಹುದು. ಇತ್ತ ರಾಜ್ಯದಲ್ಲಿ ನಡೀತಾರುವಂತಹ ಬಜೆಟ್ ಅಧಿವೇಶನದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಕಾಣಿಸ್ಕೊಳ್ತಾ ಇಲ್ಲ. ದೂರವಾಣಿಯಲ್ಲಿ ಮಾತನ್ನ ಆಡಿದ್ರೆ ಇಲ್ರಿ ನಾನು ಕ್ಯಾಬಿನೆಟ್ಗೆ ಅಲ್ಲ ಬಜೆಟ್ ಅಧಿವೇಶನಕ್ಕಾಗಿರ್ಬಹುದು ಯಾವುದೇ ಅಧಿವೇಶನಕ್ಕಾಗಿರ್ಬಹುದು ಬರಲ್ಲ, ನಾನು ಅಧಿವೇಶನಕ್ಕೆ ಬರೋದಾದ್ರೆ ಸಚಿವನಾಗೇ ಬರ್ತೇನೆ ಅನ್ನೋ ಹಠವನ್ನ ಹಿಡಿದಿರೋ ಅಂತ ರಮೇಶ್ ಜಾರಕಿಹೊಳಿ ಅವ್ರಿಗೆ ಈಗ ಎಲ್ಲೋ ಒಂದ್ ಕಡೆ ಲೈನ್ ಕ್ಲಿಯರ್ ಆಗ್ತಾ ಇದೆ, ಎಲ್ಲವೂ ಅಂದುಕೊಂಡಂತೆ. ಆದ್ರೆ ಹೈಕಮಾಂಡ್ ನಾಯಕರ ಕೃಪಾ ಕಟಾಕ್ಷ, ಇತ್ತ ರಾಜ್ಯ ನಾಯಕರ ಸಹಕಾರ, ದೇವರ ಆಶೀರ್ವಾದದೊಂದಿಗೆ ರಮೇಶ್ ಜಾರಕಿಹೊಳಿ ಕ್ಯಾಬಿನೆಟ್ ಸೇರೋದು ಬಹುತೇಕ ನಿಶ್ಚಿತ ಅಂತ ಹೇಳ್ಬಹುದು. ಸ್ಮಿತಾ ರೈಟ್, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ